ನಮಸ್ಕಾರ, ನನ್ನ ಹೆಸರು ಗೌರೀಶ್. ಇದು ಇನ್ಫಾರ್ಮೇಷನ್ ಇನ್ ಕನ್ನಡ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ನಾನು ಪ್ಲೈನ್ ಬ್ಲೌಸ್ಗೆ ವಿಥೌಟ್ ಲೈನಿಂಗ್ ಬ್ಲೌಸ್ಗೆ ನಾವು ಎಮ್ಮಿಂಗ್ ಪೀಸ್ನ ಯಾವ ಥರ ಕಟ್ಟಬೇಕು ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದೀನಿ, ತುಂಬ ಸಿಂಪಲಾಗಿ ತೋರಿಸಿದ್ದೀನಿ ನಿಮಗೆ. ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಲಾಸ್ಟ್ ತುಂಬ ದಿನಗಳ ಕೆಳಗೆ ನಾನು ಪೈಪಿಂಗ್ ಯಾವ ಥರ ಮಾಡಬೇಕು ಅಂತ ನಿಮಗೆ ತುಂಬ ನೀಟಾಗಿ ಅಂದರೆ ನೀಟಾಗಿ ತೋರಿಸಿದ್ದೀನಿ. ಅದೇ ನಾವು ವಿಥೌಟ್ ಲೈನಿಂಗ್ ಬ್ಲೌಸ್ಗೆ ಎಮ್ಮಿಂಗ್ ಪೀಸ್ನ ಯಾವ ಥರ ಮಾಡಬೇಕು, ಯಾವ ಥರ ಕಟ್ಟಬೇಕು ಪೀಸ್ನ ಅನ್ನೋದನ್ನು ನಾನು ತುಂಬ ನೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕು. ಅದರಲ್ಲಿ 3 ಆಪ್ಷನ್ಸ್ ಬರುತ್ತೆ, ಅದರಲ್ಲಿ ಫಸ್ಟ್ನೇ ಆಪ್ಷನ್ನ ಕ್ಲಿಕ್ ಮಾಡಿದರೆ ಇಂತಹ ಹೊಸ ಹೊಸ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಆ ಎಲ್ಲ ವಿಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ನೋಡಿ, ಎಮ್ಮಿಂಗ್ ಮಾಡೋದಕ್ಕೆ ನಮಗೆ ಈ ಥರ ಕ್ರಾಸ್ ಪೀಸ್ ಬೇಕು. ಹಾಗೆ ನಿಮಗೆ ಏನಾದರೂ ಕ್ಲಾತ್ ಶಾರ್ಟೇಜ್ ಬಿದ್ದರೆ ನೋಡಿ, ಈ ಥರ ಕ್ರಾಸ್ ಆಗಿ ನೀವು ಜಾಯಿಂಟ್ನ ಮಾಡ್ಕೊಳ್ಬೇಕು, ಈ ಥರ ಜಾಯಿಂಟ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಬ್ಲೌಸ್ ಪೀಸ್ನ ತೊಗೊಳ್ಬೇಕು. ಈ ಬ್ಲೌಸ್ ಪೀಸ್ನಲ್ಲಿ ನೋಡಿ, ನಿಮಗೆ ರೌಂಡ್ ಇದೆ. ರೌಂಡ್ ಇದ್ದರೆ ನೀವು ಈ ಪೀಸ್ನ ಎಮ್ಮಿಂಗ್ ಕಟ್ಟೋದಕ್ಕೆ ಈ ಪೀಸ್ನ ನೀವು ಲೈನಿಂಗ್ ಪೀಸ್ ಆಗಿರ್ಬೋದು, ಇಲ್ಲ ಬ್ಲೌಸ್ ಪೀಸ್ ಇದ್ದರೆ ಬ್ಲೌಸ್ ಪೀಸಲ್ಲೇ ಇದು ಸಿಂಗಲ್ ಬ್ಲೌಸ್ ಅಂದರೆ ವಿಥೌಟ್ ಲೈನಿಂಗು, ಓಕೆನಾ? ವಿತ್ ಲೈನಿಂಗ್ ಇದ್ದರೆ ನೀವು ಲೈನಿಂಗಲ್ಲಿ ಎಮ್ಮಿಂಗ್ ಪೀಸ್ನ ಕಟ್ಬೋದು. ಇದು ಬ್ಲೌಸ್ ಪೀಸ್ ಆಗಿರೋದ್ರಿಂದ ಇದರಲ್ಲೇ ನಾನು ಸ್ವಲ್ಪ ಕ್ಲಾತ್ನ ತೊಗೊಂಡಿದ್ದೀನಿ. ನಿಮಗೆ ಇದು ಸ್ಕ್ವಯರ್ ನೆಕ್ ಬಂದರೆ ನೀವು ಸ್ಟ್ರೈಟ್ ಪೀಸ್ನ ಯೂಸ್ ಮಾಡ್ಬೋದು, ಓಕೆನಾ? ಸ್ಟ್ರೈಟ್ ಪೀಸ್ನ ಯೂಸ್ ಮಾಡಿದರೆ ನಿಮಗೆ ಸ್ಕ್ವಯರ್ ನೆಕ್ಗೆ ಎಮ್ಮಿಂಗ್ ಪೀಸ್ನ ಕಟ್ಬೋದು. ಆದರೆ ರೌಂಡ್ ನೆಕ್ ಬಂದಾಗ ಈ ಥರ ಕ್ರಾಸೇ ಇರಬೇಕು. ಇದನ್ನು ಈ ಥರ ಸೀದಾ ಮೇಲೆ ಇಟ್ಕೊಳ್ಬೇಕು. ಇಟ್ಕೊಂಡ ನಂತರ ನೀವು ಮಾರ್ಜಿನ್ನು ಎಷ್ಟಾದರೆ ಬಿಟ್ಟಿರ್ತೀರೋ, ಅಂದರೆ ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀರಲ್ವ, ಆ 1/2 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ ಬರಬೇಕು. ಇದರಲ್ಲಿ ಟ್ರಿಕ್ಸ್ ಏನಿದೆ ಅಂದರೆ ನೋಡಿ, ನಾವು ಪೈಪಿಂಗ್ ಮಾಡಬೇಕಾದ್ರೆ ಈ ಕ್ಲಾತ್ನ ಎಕ್ಸ್ಪೆಂಡ್ ಮಾಡ್ತೀವಿ ಥರ ಹೇಳ್ತೀವಿ, ಆದರೆ ಎಮ್ಮಿಂಗ್ ಮಾಡಬೇಕಾದ್ರೆ ಈ ಕೆಳಗಡೆ ಕ್ಲಾತ್ನ, ಮೇನ್ ಕ್ಲಾತ್ನ, ಬ್ಲೌಸ್ ಪೀಸ್ನ ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು, ಓಕೆನಾ? ಅಂದರೆ ಸ್ವಲ್ಪ ಎಳ್ಕೊಳ್ಬೇಕು, ನಾವು ಮೇಲ್ಗಡೆ ಪೀಸ್ನ ಎಳಿಬಾರ್ದು, ಕೆಳಗಡೆ ಬ್ಲೌಸ್ ಪೀಸ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಹೇಳ್ಕೊಳ್ಬೇಕು. ಆವಾಗ ನಮಗೆ ಈ ಎಮ್ಮಿಂಗ್ ಪೀಸ್ ಕಟ್ಟೋದಕ್ಕೆ ತುಂಬ ನೀಟಾಗಿರುತ್ತೆ. ಎಳಿಬೇಕು ಅಂದರೆ ಜಾಸ್ತಿ ಎಳಿಬಾರ್ದು, ಲೈಟಾಗೆ ಲೈಟಾಗಿ ಹೇಳ್ಕೊಳ್ಬೇಕಷ್ಟೆ, ಓಕೆನಾ? ಈಗ ಆಯಿತು. ಇದರಲ್ಲಿ ನೀವು ಒಂದು ಪೀಸ್ ಅಂದರೆ ನೀವು ಈ ಬ್ಲೌಸ್ ಪೀಸ್ ಇದೆಯಲ್ವ ನೋಡಿ, ಇದರಲ್ಲಿ ಈ ಬ್ಲೌಸ್ ಪೀಸು, ಈ ಬ್ಲೌಸ್ ಪೀಸ್ನ ಕಟ್ ಮಾಡಬೇಕು, ಎರಡೂ ಪೀಸ್ನ ಕಟ್ ಮಾಡಬಾರ್ದು. ಕರೆಕ್ಟಾಗಿ ನೋಡ್ಕೊಳ್ಳಿ, ಮೇಲ್ಗಡೆ ನಾವು ಪೀಸ್ ಕಟ್ಟಿದ್ದೀವಲ್ವ, ಆ ಪೀಸ್ನ ಕಟ್ ಮಾಡಬಾರ್ದು. ಈ ರೌಂಡ್ ಜಾಗದಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡಬೇಕು, ಒಂದು ಪೀಸ್ನ ಹಾಗೆ ಬಿಡಬೇಕು, ಇಲ್ಲಾಂದರೆ ನಮಗೆ ಅದು ಸ್ಟಿಫ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಹೀಗೆ ರೌಂಡ್ ಜಾಗದಲ್ಲಿ ನಾವು ಬ್ಲೌಸ್ ಪೀಸ್ನ ಕಟ್ ಮಾಡಬೇಕು ಸ್ವಲ್ಪ, ಓಕೆನಾ? ಕಟ್ ಮಾಡಿದ ನಂತರ ಇದಕ್ಕೆ ಈ ಥರ ಫೋಲ್ಡಿಂಗ್ ಮಾಡಬೇಕು. ಈ ನಾವು ಮಾರ್ಜಿನ್ ಏನು ಬಿಟ್ಟಿದ್ದು ಅದು ಒಳಗಡೆ ನೀಟಾಗಿರೋ ಥರ ಈ ಥರ ಫೋಲ್ಡಿಂಗ್ ಮಾಡಿ ಪಕ್ಕದಲ್ಲೇ ಒಂದು ಒಲಿಗೆ ಹಾಕಬೇಕು ಇಲ್ಲಿ, ಓಕೆನಾ? ಈ ಮಾರ್ಜಿನ್ನು ನಾವು ಏನು ಬಿಟ್ಟಿದ್ದೀವೋ ಅದು ಒಳಗಡೆ ನೀಟಾಗಿ ಒಳಗಡೆ ಫೋಲ್ಡ್ ಆಗಬೇಕು, ಓಕೆನಾ? ಫೋಲ್ಡು ನಾವು ಮಾಡಬೇಕು, ಅದು ಒಳಗಡೆ ಇರಬೇಕು ಈ ಮಾರ್ಜಿನ್ ಅನ್ನೋದು. ಈ ಥರ ಪಕ್ಕದಲ್ಲೇ ನೀವು ಒಂದೇ ಮಾರ್ಜಿನ್ನು, ಒಂದೇ ಮಾರ್ಜಿನ್ಗೆ ಇದನ್ನು ಫೋಲ್ಡಿಂಗ್ ಮಾಡಬೇಕು. ಆಗ ನಿಮಗೆ ಇದು ಎಮ್ಮಿಂಗ್ ಪೀಸ್ನ ಕಟ್ಟಿದಾಗ ನಿಮಗೆ ತುಂಬ ನೀಟಾಗಿ ಕಾಣಿಸುತ್ತೆ, ಓಕೆನಾ? ಓಕೆ, ಈಗ ಕಂಪ್ಲೀಟ್ ಆಗಿದೆ. ಇದನ್ನು ನಾವು ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕು ಅಂದರೆ ನೋಡಿ, ಈ ಒಳಗಡೆ ನಮಗೆ ಈ ಮಾರ್ಜಿನ್ ಇದೆಯಲ್ವ, ಈ ಎಕ್ಸ್ಟ್ರಾ ಕ್ಲಾತು, ಈ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನಾವು ಈ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಈ ಸ್ಟಿಚ್ ಏನಿದೆಯೋ ಈ ಸ್ಟಿಚ್ ಪಕ್ಕಕ್ಕೆ ನಾವು ಕಟ್ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಅಂದರೆ ತುಂಬ ಈಸಿ ಇರುತ್ತೆ, ಇದರಲ್ಲೇನು ಯಾವುದೇ ಥರದ
ರಿಸ್ಕ್ ಇರೋದಿಲ್ಲ. ಈ ಪೈಪಿಂಗ್ ಮಾಡೋದು ಒಂದು ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ಬೋದು, ಆದರೆ ಈ ಎಮ್ಮಿಂಗ್ ಮಾಡೋದು ಇನ್ನೂ ಸ್ವಲ್ಪ ಈಸಿಯಾಗಿ ಇರುತ್ತೆ. ಈ ಹೊಲಿಗೆ ಪಕ್ಕದಲ್ಲೇ ನಾವು ಕಟ್ ಮಾಡಬೇಕು. ಓಕೆನಾ, ನೋಡಿ ಈ ಥರ ಕಟ್ ಮಾಡಿದ ನಂತರ ನೀವು ಇದನ್ನು ನೀಟಾಗಿ ಈ ಥರ ಒಳಗಡೆ ಫೋಲ್ಡಿಂಗ್ ಮಾಡ್ಬೋದು. ಫೋಲ್ಡಿಂಗ್ ಮಾಡಿ ನೀವು ಈ ಕಡೆ ಸೈಡ್ನಲ್ಲಿ ನೀವು ಎಮ್ಮಿಂಗ್ನ ಮಾಡ್ಕೊಳ್ಬೋದು. ಇಲ್ಲಿ ಎಮ್ಮಿಂಗ್ನ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಎಮ್ಮಿಂಗ್ನ ಮಾಡಿಕೊಂಡ್ರೆ ನಿಮಗೆ ಈ ಕಡೆ ಸೈಡ್ ತುಂಬ ನೀಟಾಗಿ ಕಾಣಿಸುತ್ತೆ. ಇದನ್ನು ನೀವು ಮೇಲ್ಗಡೆ ಒಂದು ದೊಡ್ಡ ಹೊಲಿಗೆನ ಹಾಕ್ಕೊಂಡ್ರೆ, ದೊಡ್ಡ ಸ್ಟಿಚ್ನ ಹಾಕ್ಕೊಂಡ್ರೆ ಇದು ಈ ಥರ ಬರೋದಿಲ್ಲ. ನೀವು ಇದಕ್ಕೆ ದೊಡ್ಡ ಸ್ಟಿಚ್ನ ಹಾಕ್ಕೊಂಡು ಬಿಟ್ಟು ನೀವು ಎಮ್ಮಿಂಗ್ ಮಾಡಿ ಆ ಸ್ಟಿಚ್ನ ರಿಮೂವ್ ಮಾಡ್ಬೋದು. ಇದು ಫ್ರೆಂಡ್ಸ್ ನಿಮಗೆ ಎಮ್ಮಿಂಗ್ ಯಾವ ಥರ ಎಮ್ಮಿಂಗ್ ಪೀಸ್ನ ಕಟ್ಟೋದು ಅನ್ನೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.